ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋನ ಮುಖ್ಯವಾಗಿ ಬಹುಮುಖ್ಯವಾಗಿ ರೈತರಿಗಾಗಿ ಮಾಡ್ತಾ ಇರೋದು ದಯವಿಟ್ಟು ಪ್ರತಿಯೊಬ್ಬ ರೈತನೂ ಸಹ ಈ ವಿಡಿಯೋ ನೋಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಯೋಚನೆ ಮಾಡಿ ಸುಮ್ಮನೆ ಯೋಚನೆ ಮಾಡಿ ಪೆಪ್ಸಿ ಅನ್ನೋ ಒಂದು ಕಂಪ್ನಿ ಬಂತು ಕೊಕೋಕೋಲಾ ಅನ್ನೋ ಒಂದು ಕಂಪ್ನಿ ಬಂತು ಇದೇ ರೀತಿಯಾದ ತುಂಬ ಬ್ರ್ಯಾಂಡ್ಗಳು ಬಂತು ನೀವುಗಳೆಲ್ಲ ಎಳ್ನೀರು ವ್ಯಾಪಾರ ಆಗಿರ್ಬೋದು ಒಂದು ಏನು ಕಬ್ಬಿನಾಲ ವ್ಯಾಪಾರ ಆಗಿರ್ಬೋದು ಹಾಗೆಯೇ ಅವಾಗೆಲ್ಲ ಕೆಲವೊಂದು ಹಣ್ಣುಗಳಿಂದ ಕೆಲವೊಂದಷ್ಟು ಜ್ಯೂಸ್ಗಳನ್ನ ರೆಡಿ ಮಾಡಿಬಿಟ್ಟು ಕೆಲವೊಂದಷ್ಟು ವ್ಯಾಪಾರಗಳನ್ನು ಮಾಡ್ತಿದ್ರಿ ಈ ಎಲ್ಲ ವ್ಯಾಪಾರಕ್ಕೂ ಹೊಡ್ತಾ ಅನ್ನೋದು ಬಿತ್ತು ಯಾರಾದರೂ ಪ್ರಶ್ನೆ ಮಾಡಿದ್ರ ಹ್ಞೂ ಯಾರಾದರೂ ವಿರೋಧ ಮಾಡಿದ್ರ ಯಾರು ಮಾಡಲಿಲ್ಲ ಹೆಂಗೆ ಕೇಳಿ ಅದು ವಿದೇಶಿ ಕಂಪ್ನಿ ಸ್ವದೇಶಿ ಕಂಪ್ನಿ ಅಲ್ಲ ಫಾರಿನ್ ಅದು ಹಾಗೆಯೇ ಅಮೆಝಾನ್ ಅನ್ನೋದು ಬಂತು ಫ್ಲಿಪ್ಕಾರ್ಟ್ ಅನ್ನೋದು ಬಂತು ಬಿಗ್ ಬಾಸ್ಕೆಟ್ ಅನ್ನೋದು ಬಂತು ನೀವೇನು ಮನೆಗಳಲ್ಲಿ ಬೀಜಗಳನ್ನ ರೆಡಿ ಮಾಡು ಬೀಜಗಳನ್ನ ಸೇಲ್ ಮಾಡ್ತಾಯಿದ್ರಿ ಹಾಗೆಯೇ ಮಡಕೆ ಕುಡಿಕೆಗಳಾಗಿರ್ಬೋದು ಹಾಗೆಯೇ ನೀವೇನು ತರಕಾರಿಗಳ್ನ ಬೇರೆ ಕಡೆ ಹೋಗ್ಬಿಟ್ಟು ಸೇಲ್ ಮಾಡ್ತಿದ್ರಿ ಬೀದಿ ಬದಿನಲ್ಲಿ ವ್ಯಾಪಾರಗಳನ್ನೆಲ್ಲ ಮಾಡ್ತಾಯಿದ್ರಿ ಈ ಎಲ್ಲ ಬಿಸ್ನೆಸ್ಗೂ ಹೊಡ್ತಾ ಬಿತ್ತು ಯಾರಾದರೂ ಪ್ರಶ್ನೆ ಮಾಡಿದ್ರ ವಿರೋಧ ಮಾಡಿದ್ರ ಮಾಡಲಿಲ್ಲ ಯಾಕಂದ್ರೆ ವಿದೇಶಿ ಕಂಪ್ನಿ ಹಾಂ ವಿದೇಶಿ ಕಂಪ್ನಿ ಅದ್ರ ಜೊತೆಗೆ ಎಷ್ಟು ಕೊರಿಯರ್ ಕಂಪ್ನಿಗಳು ಬಂದು ಡಿ ಎಚ್ ಎಲ್ ಇರ್ಬೋದು ಹಾಗೆಯೇ ಯಾವುದಪ್ಪ ಅಂತಾರೆ ಬ್ಲೂ ಡಾಟ್ ಆಗಿರ್ಬೋದು ಫೆಡೆಕ್ಸ್ ಆಗಿರ್ಬೋದು ಈ ರೀತಿಯಾದ ತುಂಬ ವಿದೇಶಿ ನಮ್ಮ ಭಾರತಕ್ಕೆ ಬಂದು ನೀವುಗಳು ಸಂತೆಗೆ ಹೋಗ್ಬಿಟ್ಟು ವಾರಕ್ಕೊಂದ್ಸಲ ಸಲ ಸಂತೆಗಳ್ಗೆ ಹೋಗ್ಬಿಟ್ಟು ವ್ಯಾಪಾರಗಳನ್ನ ಮಾಡ್ಕೊಂಡು ಬರ್ತಾಯಿದ್ರಿ ವ್ಯಾಪಾರಗಳನ್ನ ಮಾಡ್ಕೊಂಡು ಬರ್ತಾಯಿದ್ವಿ ಇದೆಲ್ಲದಕ್ಕೂ ಓಡ್ತಾ ಬಿತ್ತು ಏನಾರು ಒಂದು ಪ್ರಶ್ನೆ ಮಾಡಿದ್ರೆ ನೀವುಗಳು ಪ್ರಶ್ನೆ ಮಾಡಿದ್ರೆ ಹೇಳಿ ಯಾರು ಪ್ರಶ್ನೆ ಮಾಡಲಿಲ್ಲ ಹೇಳಿ ಆ ಕಂಪ್ನಿಗಳು ಹಾಗೆ ತುಂಬ ಚೀನಿ ಕಂಪ್ನಿಗಳು ಚೀನಿಯಿಂದ ಬರೋಂತಹ ಏನು ಅಂತಂದ್ಬಿಟ್ಟು ನೀವು ಬೆಳೆಯಂತಹ ಏನು ಬೀಜಗಳಾಗಿರ್ಬೋದು ಹಾಗೆಯೇ ಕ್ರಿಮಿನಾಶಕಗಳು ಅಂತ ಏನು ಕರಿತೀವಿ ಈ ರೀತಿಯಾದ ಕೆಲವೊಂದಷ್ಟು ತುಂಬ ಪ್ರಾಡಕ್ಟ್ಸ್ಗಳೆಲ್ಲ ತುಂಬ ಪ್ರಾಡಕ್ಟ್ಸ್ಗಳು ಏನು ಉಪಯೋಗಿಸ್ತೀರ ನೀವೆಲ್ಲ ಎಲ್ಲ ಚೀನಿ ಕಂಪ್ನಿಗಳು ಬಂದು ವಿದೇಶಿ ಕಂಪ್ನಿಗಳು ಬಂದು ಸ್ವದೇಶಿಯ ಸ್ವದೇಶಿಯಾಗಿ ಏನು ನಾವು ಏನು ತಯಾರು ಮಾಡ್ಕೊಳ್ತಿದ್ದೋ ಈ ಎಲ್ಲ ವ್ಯಾಪಾರಕ್ಕೂ ಒಡೆತಾ ಬಿತ್ತು ಪ್ರಶ್ನೆ ಮಾಡಿದ್ವಾ ಮಾಡಲಿಲ್ಲ ನಿಜವಾಗ್ಲೂ ನಾವು ಮಾಡಲಿಲ್ಲ ಹಾಗೆ ಒಂದು ಸಲ ಯೋಚನೆ ಮಾಡಿ ಈ ನೆಸ್ಲೆ ಆಗಿರ್ಬೋದು ಹಾಗೆಯೇ ಐ ಟಿ ಸಿ ಆಗಿರ್ಬೋದು ಈ ಮ್ಯಾಗಿ ಆಗಿರ್ಬೋದು ಈ ರೀತಿಯಾಗಿ ಪೆಪ್ಸಿ ಆಗಿರ್ಬೋದು ಈ ರೀತಿಯಾದ ತುಂಬ 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 ಕಂಪ್ನಿಗಳು ಬಂದು ತುಂಬ ತುಂಬ ಕಂಪ್ನಿಗಳು ಬಂದು ಈ ಕಂಪ್ನಿಗಳೆಲ್ಲ ಬಂದು ಏನು ಮಾಡ್ದು ನೀವು ಮನೆಗಳಲ್ಲಿ ಉಪ್ಪಿನಕಾಯಿ ವ್ಯಾ ಉಪ್ಪಿನಕಾಯಿ ರೆಡಿ ಮಾಡೋದಿರ್ಬೋದು ಸಂಡಿಗೆ ಆಗಿರ್ಬೋದು ಹಪ್ಪಳ ಆಗಿರ್ಬೋದು ಈ ರೀತಿಯಾಗಿ ಬೆಣ್ಣೆಯಿಂದ ತಯಾರಿಸುವಂಥ ಕೆಲವೊಂದು ವಸ್ತುಗಳಾಗಿರ್ಬೋದು ಹಾಲು ತುಪ್ಪ ಈ ರೀತಿಯಾದ ವ್ಯಾಪಾರಗಳನ್ನು ಮಾಡ್ತಿದ್ವಿ ಕೃಷಿಗೆ ಸಂಬಂಧಷ್ಟು ಎಷ್ಟು ವ್ಯಾಪಾರಗಳನ್ನು ಮಾಡ್ತಿದ್ವಿ ಮನೆಯಲ್ಲಿ ಕುತ್ಕೊಂಡು ಈ ಎಲ್ಲ ವ್ಯಾಪಾರಗಳಿಗೂ ಹೊಡ್ತಾ ಬಿತ್ತು ಯಾರು ಪ್ರಶ್ನೆ ಮಾಡಿದ್ರಾ ನೀವುಗಳು ಪ್ರಶ್ನೆ ಮಾಡಿದ್ರಾ ಮಾಡಲಿಲ್ಲ ನೀವುಗಳು ನಿಜವಾಗ್ಲೂ ಮಾಡಲಿಲ್ಲ ಬಟ್ ಅದೇನೋ ಅಪ್ಪ ನನಗಂತೂ ಗೊತ್ತಿಲ್ಲ ಕೆಲವೊಂದಷ್ಟು ಜನಕ್ಕೆ ಅದಾನಿ ಅಂಬಾನಿ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟಿದೆ ತಡ ಅದು ಎಲ್ಲಿತ್ತೋ ಉರಿ ಎಲ್ಲರೂ ರೊಚ್ಕೆದ್ಬಿಟ್ರು ಹಾಗೆ ರೈತರೆ ಒಂದು ಯೋಚನೆ ಮಾಡಿ ನಮ್ಮದೇ ಸ್ವದೇಶಿ ಕಂಪ್ನಿ ಯಾವುದಪ್ಪ ಅಂದರೆ ಪತಾಂಜಲಿ ಪತಾಂಜಲಿ ಬಗ್ಗೆ ತುಂಬ ತುಂಬ ಕೆಟ್ಟ ವಿಚಾರಗಳನ್ನ ಹಬ್ಬಿಸ್ಬಿಟ್ರು ಹಾಗೆ ಹೀಗೆ ಅದು ಇದು ಅಂತಂದ್ಬಿಟ್ಟು ಯಾಕೆ ಗೊತ್ತಾ ಯೋಚನೆ ಮಾಡಿದ್ದೀರಾ ಅದು ನಮ್ಮ ಸ್ವದೇಶಿ ಕಂಪ್ನಿ ವಿದೇಶಿ ಅಲ್ಲ ಎಲ್ಲಿ ವಿದೇಶಿಗರಿಗೆ ಹೊಡ್ತಾ ಬೀಳುತ್ತೋ ಎಲ್ಲಿ ಈ ದಲ್ಲಾಳಿಗಳಿಗೆ ಹೊಡ್ತಾ ಬೀಳುತ್ತೋ ಅಂತಂದ್ಬಿಟ್ಟು ಆ ಕಂಪ್ನಿ ಬಗ್ಗೆ ಕೆಟ್ಟ ಅಪಪ್ರಚಾರಗಳನ್ನ ಮಾಡಿದ್ರು ಏಕೆಂದರೆ ನೀವು ಬೆಳೆಯಂತಹ ಏನಿರ್ಬೋದು ಕೆಲವೊಂದಷ್ಟು ಔಷಧಿ ಗುಣಗಳಿರುವಂಥ ಹೂಗಳಿರ್ಬೋದು ತುಳಸಿ ಆಗಿರ್ಬೋದು ಗಂಧ ಆಗಿರ್ಬೋದು ಮೆಣಸು ಆಗಿರ್ಬೋದು ಹಾಗೆಯೇ ಇನ್ನೂ ಔಷಧಿ ಗುಣವಿರುವಂತಹ ಕೆಲವೊಂದಷ್ಟು ವಸ್ತುಗಳು ಹಾಲು ತುಪ್ಪ ಈ ರೀತಿಯಾದ ಒಂದಷ್ಟು ವಸ್ತುಗಳನೆಲ್ಲ ಇಲ್ಲಿ ಲೋಕಲ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ದಲ್ಲಾಳಿಗಳು ಹೊಡ್ತಾ ಬೀಳುತ್ತೆ ಹೇಳಿ ದಲ್ಲಾಳಿಗಳು ಹೊಡ್ತಾ ಬೀಳುತ್ತೆ ಅದನ್ನು ಸಹಿಸಿದಂಥವ್ರು ಕೆಲವೊಂದಷ್ಟು ಜನ ಪತಾಂಜಲಿ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು ಇದಕ್ಕೋಸ್ಕರ ಅಪಪ್ರಚಾರ ಮಾಡೋದಕ್ಕೆ ಹಾಗೆಯೇ ಇಲ್ಲಿ ಕೆಲವೊಂದಷ್ಟು ಷಡ್ಯಂತ್ರಗಳನ್ನು ಮಾಡೋದಕ್ಕೆ ಫಾರಿನ್ನಿಂದ ಕೆಲವೊಂದಷ್ಟು ಫಂಡ್ಗಳೆಲ್ಲ ಬರುತ್ತೆ ರೈತರೆ ದಯವಿಟ್ಟು ಇಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ ಹಾಗೆ ಕೊನೆಯಾದ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿಸ್ಕೊಳ್ಳಿ ಆ ವ್ಯಕ್ತಿ ತನ್ನ ಮನೆಗೋಸ್ಕರ ಏನು ಮಾಡ್ಕೊಳ್ಳಿಲ್ಲ ತನ್ನ ಮನೆತನಕ್ಕೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ ಅಂಥದ್ರಲ್ಲಿ ನಿಮ್ಗಳು ಮೋಸ ಮಾಡ್ತಾನೆ ಅಂದ್ಕೊಂಡಿದ್ದೀರ ಮೋಸ ಮಾಡ್ತಾನೆ ಅಂದ್ಕೊಂಡಿದ್ದೀರ ದಯವಿಟ್ಟು ಮೋಸ ಮಾಡೋದಿಲ್ಲ ಆ ಥರ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮಗೆ ಸಿಕ್ಕಿರೋಂತಹ ಅಪ್ಪಟ ಒಬ್ಬ ರಾಷ್ಟ್ರೀಯವಾದಿ ವ್ಯಕ್ತಿನ ಕಳ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡೋದಕ್ಕೆ ಹೋಗ್ಬೇಡಿ ಆ ವ್ಯಕ್ತಿ ಬಗ್ಗೆ ಅಪಪ್ರಚಾರವನ್ನು ಮಾಡೋದಕ್ಕೆ ಹೋಗ್ಬೇಡಿ ಆ ವ್ಯಕ್ತಿ ಏನೇ ಮಾಡ್ತಿದ್ರು ರೈತರಿಗೋಸ್ಕರ ಅಂತಂದ್ಬಿಟ್ಟು ಮಾಡ್ತಾ ಇರೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲ ರೈತರಲ್ಲೂ ಈ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು